हाय गाइज वेलकम टू अवर अग्री प्रैक्टिकल चैनल इवतीन वीडियो अग्री प्रैक्टिकल एग्जाम बग्गे वंदष्टु इनफार्मेशन को फर्स्टली के एदोरु अग्री प्रैक्टिकल एग्जाम 23 गे इदे अंत मेंशन माडिद्रु फर्स्ट के अवरु बिट्टिरुवंत स्केड्यूल 18-19 गे केसीटी एग्जाम आदमेले 23 गे प्रैक्टिकल एग्जाम इरुत्ते अंत मेंशन माडिद्रु आदरे ईग प्रैक्टिकल एग्जाम पोस्टपोन आगिदे अदरिंद होस्तागि ओंदु स्केड्यूल न बिट्टिद्दारे ಅದನ್ನು ನೋಡೋಣ ಫಸ್ಟ್ ಅಗ್ರಿ ಪ್ರಾಕ್ಟಿಕಲ್ಗೆ ಅಪ್ಲೋಡ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕೆಂದು ನೋಡೋಣ ಅಗ್ರಿ ಪ್ರಾಕ್ಟಿಕಲ್ ವೆರಿಫಿಕೇಷನ್ ಆನ್ಲೈನ್ ವೆರಿಫಿಕೇಷನ್ ಇರುತ್ತೆ ಫಸ್ಟ್ಗೆ ಸಿ ಇ ಟಿ ಅಡ್ಮಿಷನ್ ಟಿಕೆಟ್ ಬೇಕು ಯಾರೆಲ್ಲ ಸಿ ಇ ಟಿ ಬರೆದ ನಂತರ ಸಿ ಇ ಟಿ ಹಾಲ್ ಟಿಕೆಟ್ನ ಅಲ್ಲಿ ಎಸ್ ಇದೆ 18-19 ಸಿ ಇ ಟಿ ಎಕ್ಸಾಮ್ ಆದಮೇಲೆ ಸಿ ಇ ಟಿ ಹಾಲ್ ಟಿಕೆಟ್ನ ಚೆನ್ನಾಗಿ ಇಟ್ಕೊಂಡು ಅಗ್ರಿ ಪ್ರಾಕ್ಟಿಕಲ್ ಬರೆಯೋರು ಅದನ್ನು ಚೆನ್ನಾಗಿಟ್ಕೊಂಡು ಆಮೇಲೆ ಪ್ರಾಕ್ಟಿಕಲ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಅದು ಬೇಕಾಗುತ್ತೆ ಸೊ ಸೇಫಾಗಿಟ್ಕೊಂಡು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾದ್ರೆ ಅದು ಬೇಕು ಫಸ್ಟಾಗಿ ಮತ್ತು ಸೆಕೆಂಡ್ ಅಗ್ರಿಕಲ್ಚರ್ ಅಥವಾ ಲೇಬರ್ ಸರ್ಟಿಫಿಕೇಟ್ ಥರ್ಡ್ ಬಂದುಬಿಟ್ಟು ವಂಶಾವಳಿ ಸರ್ಟಿಫಿಕೇಟ್ ನೆಕ್ಸ್ಟ್ ಇನ್ಕಮ್ ಕಾಸ್ಟ್ ದೆನ್ ಅಫಿಡಿವೇಟ್ 1 ಅಫಿಡಿವೇಟ್ 2 ಅಂತ ಬರುತ್ತೆ ಅದನ್ನು ಮಾಡಿಸ್ಬೇಕು ಕಂಪಲ್ಸರಿ ಮತ್ತು ಸ್ಯಾಲ್ರಿ ಸರ್ಟಿಫಿಕೇಟ್ ಇಫ್ ಸ್ಯಾಲ್ರಿಡ್ ಕ್ಲಾಸ್ ಇದ್ದರೆ ನೀವು ಸ್ಯಾಲ್ರಿ ಸರ್ಟಿಫಿಕೇಟ್ ಮಾಡಿಸ್ಬೇಕು ಆಮೇಲೆ ಇನ್ಕಮ್ ಡೀಟೇಲ್ಸ್ ಫ್ರಮ್ ಬಿಸ್ನೆಸ್ ನಿಮ್ದೇನಾದರೂ ಬಿಸ್ನೆಸ್ ಮಾಡ್ತೀರಾ ನಿಮ್ಮ ಪೇರೆಂಟ್ಸ್ ಅದರದ್ದು ಸರ್ಟಿಫಿಕೇಟ್ ಬೇಕಾಗುತ್ತೆ ಇದು ಅಫಿಡೇಟ್ 1 ಅಫಿಡೇಟ್ 2 ಏನಪ್ಪ ಅಂದರೆ ಅಫಿಡೇಟ್ 1 ಏನಂದರೆ ನಿಮ್ಮದು ಇನ್ಕಮ್ ಓನ್ಲಿ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಿಂದಾನೇ ಬರ್ತಿದ್ರೆ ನೀವು ಅಫಿಡೇಟ್ 1 ಮಾಡಿಸ್ಬೇಕು ಅದರ ಫಾರ್ಮೆಟ್ ಇಲ್ಲಿದೆ ನೀವು ನೋಡ್ಬೋದು ಇದು ಅಫಿಡೇಟ್ 1 ಫಾರ್ಮೆಟ್ ಇದೇ ಥರ ಫಾರ್ಮೆಟ್ನ ನೀವು ಮಾಡಿಸ್ಬೇಕು ಪಾರ್ಟಿ 1 ನಿಮ್ಮ ಹೆಸರಿರಬೇಕು ಮತ್ತು ಪಾರ್ಟಿ 2 ಯೂನಿವರ್ಸಿಟಿ ಹೆಸರಿರಬೇಕು ಇದು ಅಫಿಡಿವೇಟ್ 2ನ ಫಾರ್ಮೆಟ್ ಇದೇ ಥರ ಫಾರ್ಮೆಟ್ನ ತೆಗೆಸ್ಬೇಕು ನೀವು ಇದು ಫಾರ್ಮೆಟ್ ಮಾಡಿಸೋದಕ್ಕೆ 100 ರೂಪಾಯಿ 100 ರೂಪಾಯಿ ತಗೋತಾರೆ ಸ್ಟ್ಯಾಂಪ್ ಪೇಪರ್ ವಿತ್ ಸ್ಟ್ಯಾಂಪ್ ಇರುತ್ತೆ ಸೊ 100 ರೂಪೀಸ್ ತಗೋತಾರೆ ಎಫ್ಡಿಎ 2 ಅಂದರೆ ನಿಮ್ಮ ಇನ್ಕಮ್ ಅಗ್ರಿಕಲ್ಚರಿಂದನೂ ಮತ್ತು ಬಿಸ್ನೆಸ್ಸಿಂದನೂ ಅವ್ರ ಎನಿ ಅದರ್ ಪೆನ್ಷನಿಂದನೂ ಇದ್ದರೆ ಇನ್ಕ್ಲೂಡಿಂಗ್ ಇವೆಲ್ಲ ಇದ್ದರೆ ನೀವು ಎಫ್ಡಿಎ 2ನ ಮಾಡಿಸ್ಬೇಕು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಅಲಾಂಗ್ ವಿತ್ ದಿ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಂಡಿಡೇಟ್ ಪೇರೆಂಟ್ಸ್ ಶುಡ್ ಡಿಕ್ಲೇರ್ ಆಲ್ ದಿ ಸೋರ್ಸ್ ಆಫ್ ದೇರ್ ಇನ್ಕಮ್ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಆ್ಯಂಡ್ ಸ್ಯಾಲ್ರಿ ಬಿಸ್ನೆಸ್ ಪೆನ್ಷನ್ ಎಕ್ಸೆಟ್ರಾ ಸೊ ಇದರಲ್ಲಿ ಸೇಮ್ ಪಾರ್ಟಿ ಫಸ್ಟ್ ಪಾರ್ಟಿ ವಿಲ್ ಬಿ ಕ್ಯಾಂಡಿಡೇಟ್ ಆ್ಯಂಡ್ ಸೆಕೆಂಡ್ ಪಾರ್ಟಿ ವಿಲ್ ಬಿ ದಿ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಅಂದರೆ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿಯಲ್ಲೇ ಭಾಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ ಹೇಗಂದರೆ ಸೆಕೆಂಡ್ ಪಾರ್ಟಿಯಲ್ಲಿ ಯೂನಿವರ್ಸಿಟಿ ಅಂದ್ರೆ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಇರಬೇಕಂತ ಹೇಳಿದ್ದಾರೆ ನೀವೇನು ಮಾಡಿಬಿಡ್ತೀರ ನಿಮ್ಮ ಸೆಂಟರ್ ಹಾಕಿರ್ತೀರಲ್ಲ ಅದೇ ಹಾಕಿಸ್ಬಿಡ್ತೀರ ಸೊ ಹಂಗೆ ಹಾಕಬಾರ್ದು ನಿಮ್ಮ ಸೆಂಟರ್ ಫಾರ್ ಎಕ್ಸಾಂಪಲ್ ನಿಮ್ಮದು ಸೆಂಟರ್ ವಿಜಯಪುರ ಆಗಿದ್ದರೆ ವಿಜಯಪುರ ಧಾರವಾಡ ಯೂನಿವರ್ಸಿಟಿ ಅಂಡರ್ ಬರುತ್ತೆ ಸೊ ನೀವು ಅಲ್ಲಿ ಸೆಕೆಂಡ್ ಪಾರ್ಟಿ ಏನು ಮಾಡಬೇಕು ಯು ಎಸ್ ಧಾರವಾಡ ಅಂತ ಹಾಕಿಸ್ಬೇಕು ಫುಲ್ಲಾಗಿ ಅಲ್ಲಿ ಧಾರವಾಡ ಸೆಕೆಂಡ್ ಪಾರ್ಟಿ ಬರುತ್ತೆ ಅದು ಬಿಟ್ಬಿಟ್ಟು ನೀವು ವಿಜಯಪುರ ಸೆಂಟರ್ ಹೆಸರನ್ನ ಹಾಕಬಾರ್ದು ಸೊ ಅದು ರಾಂಗ್ ಹಾಗೆ ನೀವು ಯಾವುದು ಸೆಂಟರ್ ಹಾಕಿರ್ತಲ್ಲ ಅದು ಯಾವ ಅಂಡರ್ ಯೂನಿವರ್ಸಿಟಿ ಅಂಡರ್ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಸೆಕೆಂಡ್ ಪಾರ್ಟಿಯನ್ನು ಹಾಕಬೇಕು ದೆನ್ ದಿ ಆನ್ಲೈನ್ ವೆರಿಫಿಕೇಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋಣ ಫಸ್ಟ್ಲಿ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಬೈ ದಿ ಕ್ಯಾಂಡಿಡೇಟ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಟೈಮಿಂಗ್ 15th of ಏಪ್ರಿಲ್ ಟು 28th ಆಫ್ ಏಪ್ರಿಲ್ವರೆಗೂ ಟೈಮ್ ಇರುತ್ತೆ ದೆನ್ ನೆಕ್ಸ್ಟ್ ಸೆಕೆಂಡ್ ಬಂದುಬಿಟ್ಟು 17th to 30th of April ಯೂನಿವರ್ಸಿಟಿದವರು ನೀವು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಸ್ನ ಫೈನಲೈಸ್ ಮಾಡಿಬಿಟ್ಟು ಒಂದು ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ ಲಿಸ್ಟ್ ಆಫ್ ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ದು ಅದಾದಮೇಲೆ ಸೆಕೆಂಡ್ ಆಫ್ ಮೇಗೆ ಲಿಸ್ಟ್ ಆಫ್ ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟ್ನ ಬಿಡ್ತಾರೆ ಅದರಲ್ಲಿ ವೆಬ್ಸೈಟ್ ಅಥವಾ ಯೂನಿವರ್ಸಿಟಿ ವೆಬ್ಸೈಟ್ ಅಥವಾ ಕೆ ವೆಬ್ಸೈಟ್ ಒಳಗೆ ಲಿಸ್ಟ್ ಆಫ್ ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟ್ನ ಬಿಡ್ತಾರೆ ಅದಾದಮೇಲೆ ಅದರಲ್ಲಿ ನೆಕ್ಸ್ಟ್ ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟ್ ಬಿಟ್ಟಾದಮೇಲೆ ಏನು ನಾನ್ ಎಲಿಜಿಬಲ್ ಲಿಸ್ಟ್ ಬಿಟ್ಟಿರ್ತಾರಲ್ಲ
ನಿಮ್ದೇನಾದರೂ ನಿಮ್ದೇನಾದರೂ ನಾನ್ಎಲಿಜಿಬಲ್ ಲಿಸ್ಟಲ್ಲಿ ಬಂದಿದ್ದರೆ, ಏನಾದರೂ ನೀವು ಡಾಕ್ಯುಮೆಂಟ್ಸ್ ತಪ್ಪು ಹಾಕಿರ್ಬೋದು, ಏನಾದರೂ ಮಿಸ್ಟೇಕ್ ಆಗಿದ್ದರೆ ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿರ್ತೀರ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ನ ಕರೆಕ್ಟ್ ಮಾಡಿಕೊಂಡು ರೀಸಬ್ಮಿಷನ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ನೀವು ಟೈಮ್ ಕೊಟ್ಟಾದ ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ನ ಕರೆಕ್ಟ್ ಮಾಡಿಕೊಂಡು ಹೊಳ್ಳಿ ರೀಸಬ್ಮಿಷನ್ ಎಲ್ಲಿ ಮಾಡಬೇಕಂದ್ರೆ, ನಿಮ್ಮ ರೆಸ್ಪೆಕ್ಟಿವ್ ನೀವು ಯಾವ ಸೆಂಟರ್ಗೆ ಹಾಕಿರ್ತಲ್ಲ ಆ ಸೆಂಟರ್ಗೆ ಹೋಗಿಬಿಟ್ಟು ಅಲ್ಲಿ ಸಬ್ಮಿಷನ್ ಮಾಡ್ಬೋದು. ಅದಕ್ಕೆ ಟೈಮ್ 6th May by 4 PM ಟೈಮ್ ಇದೆ. ನೆಕ್ಸ್ಟ್ ಫೈನಲ್ ಲಿಸ್ಟ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ 8th. ಇದೆಲ್ಲ ಆದಮೇಲೆ ಫೈನಲ್ ಲಿಸ್ಟ್ ಬಿಡ್ತಾರೆ, ಅದು 8th May ಬಿಡ್ತಾರೆ. ದೆನ್ ಡೌನ್ಲೋಡಿಂಗ್ ಆಫ್ ಹಾಲ್ ಟಿಕೆಟ್. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕೆ 10th May ಟೈಮಿಂಗ್ ಇದೆ. 10th May ಹಾಲ್ ಟಿಕೆಟ್ನ ಬಿಡ್ತಾರೆ. ನೆಕ್ಸ್ಟ್ 14th May ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಪ್ರಾಕ್ಟಿಕಲ್ ಟೆಸ್ಟ್ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಬೈ 18th May. ಇದು ಕೀ ಆನ್ಸರ್ ಬಿಡ್ತಾರೆ 18th May. ಇಟ್ಸ್ ನಾಟ್ ಅ ಫೈನಲ್ ರಿಸಲ್ಟ್. ಕೀ ಆನ್ಸರ್ನ ಚೆಕ್ ಮಾಡಿಕೊಂಡು ನೆಕ್ಸ್ಟ್ 19th May to 20th May ಕೀ ಆನ್ಸರ್ ಚೆಕ್ ಮಾಡ್ಕೊಂಡು ನಿಮಗೇನಾದರೂ ಕ್ವೈರೀಸ್ ಇದ್ದರೆ, ನೀವು ಯಾವ ಸೆಂಟರ್ಗೆ ಹಾಕಿರ್ತೀರಲ್ಲ ಎಕ್ಸಾಮ್ಗೆ ಅಲ್ಲಿ ಹೋಗಿಬಿಟ್ಟು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಫೈನಲ್ ರಿಸಲ್ಟ್ ಯಾವಾಗಂದರೆ 22 ನಿಮ್ಮ ಫೈನಲ್ ರಿಸಲ್ಟ್ ಬಿಡ್ತಾರೆ ಅಗ್ರಿ ಪ್ರಾಕ್ಟಿಕಲ್ದು. ಹೋಪ್ ಸೊ ನಿಮ್ಮೆಲ್ಲ ಡೌಟ್ಸ್ಗೆ ಒಂದು ಕ್ಲಾರಿಫಿಕೇಷನ್ ಸಿಕ್ತು ಅಂತ ಅನ್ಕೋತೀನಿ. ಹಾಗೆ ನಮ್ಮದು ವಾಟ್ಸಪ್ ಚಾನಲ್ ಕೂಡ ಇದೆ, ಅದನ್ನು ಜಾಯಿನ್ ಮಾಡಿ. ಅದರಲ್ಲಿ ಏನೇನೆಲ್ಲ ಅಗ್ರಿ ಪ್ರಾಕ್ಟಿಕಲ್ಗೆ ಬೇಕಾಗುತ್ತೆ ಇನ್ಫಾರ್ಮೇಷನ್, ಅದಕ್ಕೆ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಮತ್ತು ಅಗ್ರಿಗೆ ಪ್ರಾಕ್ಟಿಕಲ್ ಬೇಕಾಗಿರುವಂಥ ಏನೆಲ್ಲ PDF ಆಗಿರ್ಬೋದು ಎಲ್ಲನೂ ಅಪ್ಲೋಡ್ ಮಾಡ್ತೀವಿ ಅದರಲ್ಲಿ. ಸೊ ನಮ್ಮ ಚಾನಲ್ನು ಕೂಡ ಜಾಯಿನ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿ. ಯಾ ದಿಸ್ ಈಸ್ ಅವರ್ ಯೂಟ್ಯೂಬ್, ದಿಸ್ ಈಸ್ ಅವರ್ ವಾಟ್ಸಪ್ ಚಾನಲ್. ಜಾಯಿನ್ ದಿಸ್ ಚಾನಲ್, ವಿಲ್ ಬಿ ಅಪ್ಲೋಡಿಂಗ್ ರಿಗಾರ್ಡಿಂಗ್ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್. ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೋಪ್ ಸೊ ದಿಸ್ ವಿಡಿಯೋ ಹೆಲ್ಪ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ನಮ್ಮ ವಾಟ್ಸಪ್ ಚಾನಲ್. ಈ ಚಾನಲ್ನು ಕೂಡ ಜಾಯಿನ್ ಆಗಿ, ಇದರಲ್ಲಿ ನಾವು ಅಗ್ರಿ ಪ್ರಾಕ್ಟಿಕಲ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ಇದರಲ್ಲಿ ಕೂಡ ಹಾಕಿರ್ತೀವಿ, ಅಪ್ಲೋಡ್ ಮಾಡಿರ್ತೀವಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸೊ ದ್ಯಾಟ್ ಅವರಿಗೂ ಹೆಲ್ಪ್ ಆಗಲಿ. ದ್ಯಾಟ್ಸ್ ಇಸ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಮುಂದೆ ಹೀಗೆ ಕಂಟಿನ್ಯೂ ಆಗಿ ವಿಡಿಯೋನ ಹಾಕ್ತಿರ್ತೀವಿ. ಥ್ಯಾಂಕ್ ಯು.